120 ವರ್ಷದವರೆಗೂ ಈ ಬೆಳೆ ಬರ್ತಕ್ಕಂತ ಮರ ಆಗಿರುತ್ತೆ. ಒಳ್ಳೆ ಸದೃಢವಾಗಿ ಕಾಯಿಬಿಡುತ್ತೆ. ನೋಡಿ ನೋಡ್ಬೋದು ನೀವು, ಸೈಜ್ ಯಾವ ಥರ ಇದೆ, ಥಿಕ್ನೆಸ್ ಯಾವ ಥರ ಇದೆ ಅನ್ನೋದು ನೀವು ನೋಡ್ಬೋದು. ಸುಮಾರು 200-220 ಗ್ರಾಮ್ವರೆಗೂ ಒಂದೊಂದು ಕೊಬ್ಬರಿ ತೂಕ ಬರುತ್ತೆ. ಇವತ್ತು ಕೊಬ್ಬರಿಯನ್ನು ಹೊಡೆಯಲಾಗಿದೆ. ಈಗ ನೀವು ನೋಡ್ತಾ ಇರುವಂತದ್ದು ತಿಪ್ಟೂರು ಟಾಲ್ನ ಕೊಬ್ಬರಿ, ಉತ್ಕೃಷ್ಟ ಗುಣಮಟ್ಟದ ಕೊಬ್ಬರಿ ಇದಾಗಿರುತ್ತದೆ. ನೀವೀಗ ನೋಡ್ಬೋದು, ಒಂದು ನಿಮಗೆ 250 ಗ್ರಾಂವರೆಗೂ ಕೂಡ ಬರುತ್ತೆ. 250-270 ಗ್ರಾಂವರೆಗೂ ಕೂಡ ಒಂದೊಂದು ಕೊಬ್ಬರಿ ನಿಮಗೆ ಬರುತ್ತೆ. ಇಲ್ಲಿ ನೋಡ್ತಾ ಇರುವಂಥದ್ದು ಎಲ್ಲದೂ ಕೂಡ ಅತೀ ಉತ್ಕೃಷ್ಟ ಗುಣಮಟ್ಟದ್ದು. ಇಷ್ಟೊಂದು ಕ್ವಾಲಿಟಿ ಕೊಬ್ಬರಿ ನಿಮಗೆ ಬೇರೆ ಯಾವ ಒಂದು ತಳಿನಲ್ಲೂ ಕೂಡ ಸಿಗೋದಿಲ್ಲ. ನೋಡಿ, ನಮ್ಮ ಜೊತೆ ಈಗ ಡಿಲಿಂಗಪ್ಪನವರು ಕೂಡ ಇದ್ದಾರೆ. ಇವತ್ತು ಡಿಲಿಂಗಪ್ಪ ಕೋಕೋನಟ್ ಫಾರ್ಮ್ನಲ್ಲಿ ಕೊಬ್ಬರಿಯನ್ನು ಹೊಡೆಯಲಾಗಿದೆ. ಇದರ ಬಗ್ಗೆ ತಿಳಿಸೋದಕ್ಕೆ ಲಿಂಗಪ್ಪ ಅವರು ಕೂಡ ಇದ್ದಾರೆ. ಲಿಂಗಪ್ಪ ಅವರೇ ಹೇಳಿ, ಇದು ಕೊಬ್ಬರಿ ಬಗ್ಗೆ ಹೇಳಿ ನೀವು. ಇದು ಕೊಬ್ಬರಿ ತಿಪ್ಟೂರು ತಾಳಾಗಿದ್ದು ಒಳ್ಳೆ ಉತ್ಕೃಷ್ಟವಾದ ಬೆಳೆ ಬರ್ತಕ್ಕಂಥ ಟಾಲ್ ಇದು. ಸುಮಾರು 100-120 ವರ್ಷದವರೆಗೂ ಈ ಬೆಳೆ ಬರ್ತಕ್ಕಂಥ ಮರ ಆಗಿರುತ್ತೆ. ಇದು ಒಳ್ಳೆ ಸದೃಢವಾಗಿ ಕಾಯಿಬಿಡುತ್ತೆ. ನೋಡಿ ನೋಡ್ಬೋದು ನೀವು, ಸೈಜ್ ಯಾವ ಥರ ಇದೆ, ಥಿಕ್ನೆಸ್ ಯಾವ ಥರ ಇದೆ ಅನ್ನೋದನ್ನು ನೀವು ನೋಡ್ಬೋದು. ಸುಮಾರು 200-220 ಗ್ರಾಮ್ವರೆಗೂ ಒಂದೊಂದು ಕೊಬ್ಬರಿ ತೂಕ ಬರುತ್ತೆ. ನಾವು ಯಾವ ರೀತಿ ನಾವು ಉತ್ಕೃಷ್ಟವಾಗಿ ಬೆಳೆ ಬೆಳೀತೀವೋ ಆ ಥರ ಅದು ಫಸಲು ನಮಗೆ ಬರುತ್ತೆ. ಒಳ್ಳೆ ತಳಿಯಾಗಿರುತ್ತೆ ಇದು. ಇದ್ರ ಬಗ್ಗೆ ಯಾರು ಏನು ಅನುಮಾನ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸುಮಾರು ನೋಡಿ, ನಾವೀಗ ಒಂದು 20,000 ಕೊಬ್ಬರಿ ಹೊಡಿತಾ ಇದ್ದೀವಿ. ಇದು ನೋಡಿ ಯಾವ ರೀತಿ ಇದೆ, ಇದ್ರ ಬಗ್ಗೆ ಏನಾದರೂ ಅನುಮಾನ ಪಡೋ ಅವಶ್ಯಕತೆನೇ ಇಲ್ಲ. ಯಾವ ಥರ ಇದೆ ಅನ್ನೋದು ನೋಡಿ, ನೀವೇ ನೋಡಿ ನಿರ್ಣಯಿಸ್ಕೋಬಹುದು. ಥಿಕ್ನೆಸ್ ಇದೆ ನೋಡಿ, ಇದನ್ನು ನೋಡಿ ಎಷ್ಟೊಂದು ಮಂದ ಇದೆ. ಒಳ್ಳೆ ಎಣ್ಣೆ ಅಂಶ ಇರುತ್ತೆ ಇದರಲ್ಲಿ. ಇದು ಸುಮಾರು ಒಂದು 200-220 ಗ್ರಾಮ್ವರೆಗೂ ಬರೋ ನಿರೀಕ್ಷೆ ಇರುತ್ತೆ ಕೊಬ್ಬರಿ. ಇದು ಒಳ್ಳೆ ಉತ್ಕೃಷ್ಟವಾಗಿರುತ್ತೆ. ನೀವು ನೋಡ್ಬೋದು ನಮ್ಮ ರಾಶಿ ಸೈಜ್ ಆಗಿದೆ ಅನ್ನೋದು ನೋಡ್ಬೋದು. ಸೈಜ್ ಯಾವ ರೀತಿ ಇದೆ ಅನ್ನೋದು ನೋಡ್ಬೋದು ನೀವು. ಸುಮಾರು ಒಂದು 20,000 ನಾವು ಈ ಕೊಬ್ಬರಿ ಹೊಡೆದಿದ್ದೀವಿ. ಇನ್ನೂ ಸ್ವಲ್ಪ ಎಲ್ಲ ಇನ್ನೂ ಹಸನು ಮಾಡೋದಿದೆ, ಮಾಡ್ತಾ ಇದ್ದೀವಿ. ನೋಡಿ ಕೊಬ್ಬರಿ ಯಾವ ಥರ ಇದೆ ಅನ್ನೋದನ್ನು, ಸೈಜ್ ಯಾವ ಥರ ಇದೆ, ಉತ್ಕೃಷ್ಟವಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ. ಇದೆಲ್ಲವೂ ಕೂಡ ಈಗ ತಿಪ್ಟೂರು ಮಾರುಕಟ್ಟೆಗೆ, ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಮಾರುಕಟ್ಟೆಯಾದ ತಿಪ್ಟೂರು ಕೊಬ್ಬರಿ ಮಾರುಕಟ್ಟೆಗೆ ಇದು ಹೋಗ್ತಾ ಇದೆ. ಈಗ ನೀವು ನೋಡ್ತಾ ಇದ್ದೀರಾ ಎಷ್ಟು ಉತ್ಕೃಷ್ಟವಾಗಿದೆ ಇದು ಕೊಬ್ಬರಿ ಅಂತೇಳಿ. ಈಗ ನೋಡಿ, ಇದು ತಿಪ್ಟೂರು ತಳಿಯ ಅತ್ಯಂತ ಉತ್ಕೃಷ್ಟ ಕೊಬ್ಬರಿ. ಇದರಲ್ಲಿ ನಿಮಗೆ 1 ಕ್ವಿಂಟಲ್ 70 ಕೆಜಿ 1,000 ಕಾಯಿ ಸಿಗುತ್ತೆ. ಒಂದು ಕೊಬ್ಬರಿಯನ್ನು ನೀವು ತೂಕ ಮಾಡಿದ್ರೆ 250 ಗ್ರಾಮ್ ನಿಮಗೆ ಇದು ಬರುತ್ತೆ. ಬೇರೆ ಯಾವುದೇ ಒಂದು ತಳಿನಲ್ಲೂ ಕೂಡ ಇಷ್ಟೊಂದು ಉತ್ಕೃಷ್ಟವಾದಂಥ ಕೊಬ್ಬರಿ ನಿಮಗೆ ಸಿಗುವುದಿಲ್ಲ. ನೋಡಿ ಸ್ನೇಹಿತರೆ, ಇದು ಕೊಬ್ಬರಿ ತಿಪ್ಟೂರು ಟಾಲ್ನ ಶ್ರೇಷ್ಠವಾದ ಕೊಬ್ಬರಿ. ಈಗ ನಿಮಗಿದು ಎಷ್ಟು ತೂಗ್ತಾ ಇದೆ ಅಂದರೆ 320 ಗ್ರಾಮ್ ತೂಗ್ತಾ ಇದೆ. ಇಲ್ಲಿ ನೋಡಿ, ಓಕೆ 0-320 ಗ್ರಾಮ್ ಅಂದರೆ ಸರಾಸರಿ ನಿಮಗೆ 200 ಗ್ರಾಮ್ ಮೇಲೆ ಬರ್ತವೆ ಪ್ರತಿಯೊಂದು. ಇದು 260 ಗ್ರಾಮ್ ಇದೆ ನೋಡಿ. ಗ್ರಾಮ್ ಇದೆ. ಯಾವುದು ಬೇಕಾದರೂ ತುಂಬಿದರೂ ಕೂಡ ನಿಮಗೆ 300 ಗ್ರಾಮ್ ಮೇಲೆ ಸಿಗುತ್ತೆ ಕೊಬ್ಬರಿ. ಈಗ ನೋಡಿ, 1 ಕೆಜಿ ಬರಬೇಕು ಅಂದರೆ 3 ಕೊಬ್ಬರಿ ಹಾಕಿದರೆ 1 ಕೆಜಿ ಅಥವಾ 4 ಕೊಬ್ಬರಿ ಹಾಕಿದರೆ ನಿಮಗೆ 1 ಕೆಜಿ ಬರ್ತದೆ.